ಆತ್ಮೀಯ ಹೇ ಸೀತಾರಾಮ್ ಯುಕ್ತಿಗಾರೆ, ನಾನು ನಿಮ್ಮ ಅಮ್ಮ ಅಥವಾ ಮಲ್ಲಪ್ಪ ಚೌತಾವರ. ವಿಶೇಷವಾಗಿ ಈ ಕಾಂತರಾಜ್ ವರದಿ ಈಗ ಇವರು ಸ್ಟಾರ್ಟ್ ಆಗಿದೆ. ಅದರಲ್ಲೂ ಒಕ್ಕಲಿಗರು ಮತ್ತು ವೀರಶೈವ ಲಿಂಗಾಯತರು ಅಥವಾ ಲಿಂಗಾಯತರು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಶ್ಯಾಮು ಶಿವಶಂಕರಮ್ಮನವರು ಆರಂಭದಿಂದ ವಿರೋಧ ಮಾಡ್ತಾ ಬಂದಿದ್ದಾರೆ. ಇನ್ನು ಕೆಲವರು ಸರ್ಕಾರದಲ್ಲಿದ್ದಂತಹ ಸರ್ಕಾರದ ಮಾತನ್ನು ಪಾಲಿಸಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿಯೋ ಮತ್ತೊ ಕಾರಣಕ್ಕಾಗಿಯೋ ಮೌನಾಗಿದ್ದರು. ಆದರೆ ಇವತ್ತು ನೋಡಿದರೆ ಡೆವಲಪ್ಮೆಂಟ್ ನೋಡಿದರೆ ಈ ನಮ್ಮ ಏನು ವಿಶೇಷವಾಗಿ ಮಹಾಸಭಾ ಅಧ್ಯಕ್ಷರು ಆಗಿರುವಂಥ ಕಾಂಗ್ರೆಸ್ ಶಾಸಕ ಶ್ಯಾಮು ಶಿವಶಂಕರಮ್ಮವರು ಮೀಟಿಂಗ್ ಕರೆದಾಗ ಹೆಚ್ಚು ಕಡಿಮೆ ಲಿಂಗಾಯಿತ ಎಲ್ಲ ಶಾಸಕರು ಅದರಲ್ಲೂ ಕಾಂಗ್ರೆಸ್ ಶಾಸಕರು ಹಾಜರಾಗಿದ್ದನ್ನು ನೋಡಿದರೆ ಇದು ಸುಲಭವಾಗಿ ಬಗೆಯಿರುವಂಥ ವಿಷಯ ಅಲ್ಲ. ಸಿದ್ದರಾಮಯ್ಯನವರು ಬಯಸ್ದಂಗೆ ಇದು ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇಲ್ಲ. ಯಾಕಂದರೆ ವಿಶೇಷವಾಗಿ ಇವತ್ತೆಲ್ಲ ಕ್ಯಾಬಿನೆಟ್ನಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ. ಮತ್ತು ಅದರಲ್ಲೂ ಮಾಜಿ ಮೂರು ಜನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಆಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು, ಶೆಟ್ಟರ್ ಅವರಾಗಿರ್ಬೋದು, ಇವರು ಸಹಿತ ಅದರಲ್ಲಿ ಭಾಗವಹಿಸೆ ಇದು ಅವೈಜ್ಞಾನಿಕ ಆಗಿದೆ. ಪೂರ್ಣ ಪ್ರಮಾಣದಲ್ಲಿ ಈ ಸರ್ವೆ ಆಗಿಲ್ಲ. ಇದು ನಿನ್ನೆ ನೀವು ಸರ್ವೆ ಮಾಡಿ ನಾವು ಅದನ್ನು ವಿರೋಧಿಸ್ತಾ ಇಲ್ಲ. ಆದರೆ ಸರಿಯಾದ ಸರ್ವೆ ಆಗಿಲ್ಲ ಮತ್ತು ಎಷ್ಟು ಜನ ಇದ್ದಾರೆ ಏನು ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮೀಟಿಂಗ್ ಕರೆದರು. ಅದಕ್ಕೆ ಆ ಸಭೆಯಲ್ಲೇ ವಿಶೇಷವಾಗಿ ಇವರಲ್ಲದ ವಿಶೇಷವಾಗಿ ಇವತ್ತು ಕ್ಯಾಬಿನೆಟ್ ಎಂ ಪಿ ಪಾಟೀಲ್ ಆಗಿರ್ಬೋದು, ಈಶ್ವರ ಖಂಡ್ರೆಯವರಾಗಿರ್ಬೋದು, ಶರಣಬಸಪ್ಪ ದರ್ಶನಪುರ ಅವರಾಗಿರ್ಬೋದು, ಶಿವಾನಂದ ಪಾಟೀಲ್ ಅವರಾಗಿರ್ಬೋದು, ಮತ್ತು ಸಲಹೆಗಾರರಂಥ ಬಿ ಆರ್ ಪಾಟೀಲ್ ಅವರಾಗಿರ್ಬೋದು, ಮುಂದೆ ಕಾಂಗ್ರೆಸ್ ಶಾಸಕರಂಥ ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ಅವರೊಂದಿಗೆ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಹಂಪನಗೌಡ ಬಾದರ್ಲಿ ಆಗಿರ್ಬೋದು, ಪಿ ಎಸ್ ನಾಡಗೌಡರಾಗಿರ್ಬೋದು, ವಿಶೇಷವಾಗಿ ಇವರೆಲ್ಲರೂ ಇವತ್ತು ಇಲ್ಲಿ ಹಾಜರಾಗಿ ಅದರಲ್ಲೂ ಶಂಕರ್ ಬಿದ್ರಿಯವರು ಮತ್ತು ಅಲ್ಲಂ ವೀರಭದ್ರಪ್ಪನವರು ಇಂಥವರೆಲ್ಲ ಸಂಸದ ಸಾಗರ್ ಖಂಡ್ರೆ ಅವರು ಇವರೆಲ್ಲ ಇವತ್ತು ಮೀಟಿಂಗಲ್ಲಿ ಹಾಜರಾಗಿ ನಮ್ಮದು ಇದಕ್ಕೆ ವಿರೋಧ ಅದ. ಈ ಒಂದು ಜಾತಿಯವಾರು ಗಣತಿ ತಪ್ಪದು, ಅವೈಜ್ಞಾನಿಕ ಅದ, ಅದಕ್ಕೆ ಇದನ್ನು ನೀವು ಅನುಷ್ಠಾನಗೊಳಿಸಬಾರದು ಅಂತೇಳಿ ಅವ್ರು ಒತ್ತಡ ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಗೃಹ ಮಿನಿಸ್ಟರ್ ಆದಂಥ ಗೃಹಮಂತ್ರಿ ಆದಂಥ ನಮ್ಮ ಪರಮೇಶ್ವರಯ್ಯನವರು ಇಲ್ಲ ನಾವು ಅದನ್ನು ಈಗ ಅನುಷ್ಠಾನಗೊಳಿಸ್ತಾ ಇಲ್ಲ, ಅದನ್ನು ಬಿಡುಗಡೆ ಮಾಡ್ತಾ ಇದ್ವಿ, ಜನಕ್ಕೆ ಅದು ಗೊತ್ತರೇ ಆಗಲಿ ಏನೈತೆ ಅದರಲ್ಲೇ ಅನ್ನುವಂಥದ್ದು. ಅದು ನೋಡಿದ ನಂತರ ನೀವು ವಿರೋಧ ಮಾಡಿರಿ, ಬ್ಯಾಡದ್ ಬಿಟ್ಟರೆ ಆಯಿತು ಅನ್ನುವಂಗೆ ಒಂದು ಸಮಾಧಾನಕರವಾದ ಮಾತು ಮಾತಾಡ್ತಾ ಇದ್ದಾರೆ. ಮೊದಲು ಗೊತ್ತಾಗ ಜನಕ್ಕೆ ಯಾಕಂದ್ರೆ 170 ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ವಿ ನಾವು ಅದರ ಸಲುವಾಗ, ಮತ್ತು ಅದು ವ್ಯರ್ಥಕ್ಕೆ ಹೋಗಬಾರ್ದು, ವೇಸ್ಟ್ ಆಗಬಾರ್ದು ಆ ದುಡಿಮೆ ಗೊತ್ತಾಗ್ರಿ. ಹೌದಪ್ಪ ಸರಿ ಇದ್ರೆ ನೀವು ನಂತರ ಒಪ್ಪಿಕೊಳ್ಳ್ರಿ, ಇಲ್ಲಾದ್ರೆ ಬಿಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೆ. ಚರ್ಚೆ ಆಗಲಿ ಒಪ್ಪಂಡಾಗೆ ಇದು ಬೇಕೋ ಬೇಡವೋ ಅನ್ನುವಂಥದ್ದು. ಈಗಾಗಲೇ ನೀವು ಏನು ನೋಡಿದ್ರು ಸಹಿತ ಒಂದು ವರದಿ ಇನ್ನುಳಿದ ವರದಿಗಳ ಆಧಾರದ ಮೇಲೆ ಅಥವಾ ಸುದ್ದಿಗಳ ಆಧಾರದ ಮೇಲೆ ನೀವು ಮಾತಾಡ್ತಾ ಇದ್ದೀರಿ. ಅದರಲ್ಲೇ ಕೆಲವೊಂದಿಷ್ಟೇನೋ ಒಂದಿಷ್ಟು ಕೆಲವೊಂದು ಏನಪ್ಪಾ ಅಂದ್ರೆ ವಿಚಾರಗಳು ಅವ್ರಿಗೆ ಬಂದಿದ್ದು ಅದ ಇಲ್ಲಂತಲ್ಲ, ಅದಕ್ಕೆ ಅವರು ಆ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ. ಇದೇನೋ ಆಗಲಿ ಇದೊಂದು ರೀತಿಯಿಂದ ಸಮಾಜದಲ್ಲಿ ಒಂದು ಗೆರೆಯನ್ನು ಇಳಿತದ ಏನೋ ಅನ್ನುವಂಥದ್ದು. ಒಂದು ಕಡೆ ಮೇಲ್ವರ್ಣೀಯ ಜನ್ಯ ಯಾವುದೇ ಜಾತಿಗಳಿರ್ಬೋದು ಅವ್ರು ಒಂದು ಕಡೆ ಆಗುವ ಸಾಧ್ಯತೆಗಳಿದ್ದಾವೆ, ಇನ್ನೊಂದು ಕಡೆ ಈ ದೇಶದ ಬಡವ ಅದರಲ್ಲೂ ಒಂದು ಬಿದ್ದ ಸಮುದಾಯಗಳ ಒಂದು ಸಂಘಟನೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಇವರೆಲ್ಲ ಒಂದು ಕಡೆ ಆಗುವ ಸಾಧ್ಯತೆಗಳಿದ್ದಾವಂತ ವಿಷಯ ಅವ್ರಿಗೆಲ್ಲರಿಗೂ ವಿಶೇಷವಾಗಿ ಇವತ್ತು ಬೇಕಾಗಿದೆ. ಹೌದಪ್ಪ ಅದು ವರದಿಯಲ್ಲಿ ಏನದ ಅದನುಷ್ಠಾನ ಆಗಿರಿ ಅನ್ನೋದು ಅವ್ರ ಬೇಡಿಕೆ ಅದ. ಇನ್ನೊಂದು ಕಡೆ ಇವರು ವೀರಶೈವ ಲಿಂಗಾಯತರಾಗಿರ್ಬೋದು, ಜೊತೆಗೆ ನಮ್ಮ ಒಕ್ಕಲಿಗ ಸಹೋದರರಾಗಿರ್ಬೋದು, ಇಲ್ಲ ಇದು ಸರಿಯಾಗಿಲ್ಲ ವೈಜ್ಞಾನಿಕ ಆಗಿಲ್ಲ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಅವರು ವಾದು ಮಾಡ್ತಾರೆ ಇಲ್ಲಂತಲ್ಲ, ಇಲ್ಲ ಸರ್ವೆ ಆಗಬೇಕಾಗಿದೆ, ನಾವು ಅದನ್ನು ಒಪ್ಕೊಳ್ತೀವಿ, ಯಾರು ಎಷ್ಟಿದ್ದಾರೆ ಆ ಪ್ರಮಾಣದಲ್ಲಿ ಹೋಗ್ರಿ, ಆದರೆ ಇದು ಸರ್ವೆ ಸರಿಯಾಗಿಲ್ಲ, ಅದಕ್ಕೆ ಇನ್ನೊಮ್ಮೆ ಆಗಲಿ. ಮತ್ತು ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ನು ಆ ವಿಷಯದಲ್ಲಿ ಜಾತಿ ಗಣತಿ ಮಾಡೋ ನೆಲೆಗಟ್ಟಿನಲ್ಲೇ ಇದು ಮಾಡೋ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಿರಿ ಅಂತೆ. ಆದರೆ ಸರ್ಕಾರ ಮಾತ್ರ ಈ ವಿಷಯದಲ್ಲಿ ಒಂದಿಷ್ಟೇನೋ ಹಿಂದೆಂದಿಗಿಂತ ಹೆಚ್ಚು ದೃಢವಾಗಿ ನಿಲ್ತದೆ ಏನೋ ಅನ್ನೋ ಅನ್ನಿಸ್ತದೆ. ದೃಢವಾಗಿ ನಿಂತಿದ್ರೆ ನಿಶ್ಚಿತವಾಗಿಯೂ ಇವೆರಡೂಗಳ ಮಧ್ಯದಲ್ಲಿ ಒಂದು ಗೆರೆ ಮೂಡ್ತದಂತೆ. ಈ ಸರ್ಕಾರದಲ್ಲಿದ್ದಂಥ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಇವರೆಲ್ಲರೂ ಒಮ್ಮೆಲೆ ರಾಜೀನಾಮೆ ಕೊಟ್ಟು ಮತ್ತೇನೋ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಬಂದ್ರದ್ದು ಏನಪ್ಪ ಅಂದರೆ ಜಾತಿ ನೆಲೆಗಟ್ಟಿನೆಲ್ಲ ವಿಶೇಷವಾಗಿ ಒಂದಾಗೋದನ್ನು ನೋಡ್ತಾ ಬಂದಿದ್ದೀವಿ ಜನ. ಅದರಲ್ಲೂ ಇವತ್ತು ವೀರಶೈವರು ಜಾಗೃತರಾಗಿದ್ದಾರೆ, ಲಿಂಗಾಯತರು ಜಾಗೃತರಿದ್ದಾರೆ, ಜೊತೆ ಒಕ್ಕಲಿಗರು ಜಾಗೃತರಿದ್ದಾರೆ. ಅವರು ಇದನ್ನು ವಿರೋಧ ಮಾಡಿ ಏನಾದರೂ ಈ ಬಾಯ್ಕಾಟ್ ಮಾಡಿದರೆ ಏನಾಗಬಹುದು ಅಂತೇಳಿ. ಅದಕ್ಕೆ ಈಗಾಗಲೇ ನಮ್ಮ ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಇಲ್ಲ ಸರ್ಕಾರ ಬಿದ್ದರೂ ಅಡ್ಡಿ ಇಲ್ಲ, ಮತ್ತು ತೊಗೊಂಡು ಬರ್ರಿ ಅದನ್ನು ಅನುಷ್ಠಾನಗೊಳಿಸ್ರು ಅನ್ನೋ ಮಾತು ಮಾತಾಡಿದ್ದಾರೆ. ಯಾಕಂದರೆ ಇವತ್ತು ಮ್ಯಾಕ್ಸಿಮಮ್ ವೀರಶೈವ ಲಿಂಗಾಯತರು ಮತ್ತು ಒಕ್ಕಲಿಗರು ಕ್ಯಾಬಿನೆಟ್ದವರು ಇದ್ದಾರೆ, ಮತ್ತು ಶಾಸಕರಾಗಿದ್ದಾರೆ, ಮೆಜಾರಿಟಿ ಅವರಿದ್ದಾರೆ. ಹೀಗಾಗಿ ವಿಶೇಷವಾಗಿ ಸರ್ಕಾರಕ್ಕೆ ಇದನ್ನು ಅನುಕೂಲ ಮಾಡಿಕೊಡ್ಲಿಕ್ಕಿಲ್ಲ ಅವರೆಲ್ಲ ಅನ್ನುವಂಥ
ಭಯನೂ ಬಿಗೆ ಹರಿಪ್ರಸಾದರಲ್ಲಿ ಇದ್ದಂಗೆ ಕಾಣ್ತದ. ಬಟ್ ಸಿದ್ದರಾಮಯ್ಯನವ್ರದ್ದು ಅಳಿ ಉಳಿನ ಪ್ರಶ್ನೆನೂ ಆಗಿದೆ ಇವತ್ತು. ಯಾಕಪ್ಪ ಅಂತಂದ್ರೆ ತಾವಿರುವುದು ತಾವೀಗ ಇನ್ನು ಕೆಲವೇ ವರ್ಷಗಳಲ್ಲೇ ತಾವು ಅಧಿಕಾರದಿಂದ ಇಳಿಯುವಂಥ ಪ್ರಸಂಗ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಒಬ್ಬ ಇತಿಹಾಸ ಒಬ್ಬ ಹಿಂದುಳಿದ ನಾಯಕ ಇದ್ದಪ್ಪ ಅಂತ ತೋರಿಸ್ಕೊಳ್ಳುವಂಥ ಒಂದು ಏನೋ ಏನಂತ ನೀವು ಉಮೇದು ಇರ್ಬೋದು. ಜೊತೆಗೆ ಇತಿಹಾಸದಲ್ಲೇ ಉಳಿದು ಹೋಗುವಂಥ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇವತ್ತವರು ಮೊಡಾದಿಂದಾಗಿ ಮತ್ತೊಂದರಿಂದಾಗಿ ಭಾಳ ಹೈರಾಣಾಗಿದ್ದಾರೆ. ಅದಕ್ಕಾಗಿ ಇನ್ನುಳಿದ ಹಿಂದುಳಿದ ಅಥವಾ ಅದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಒಂದು ಮೈನಾರಿಟಿಗಳ ಒಂದು ವಿಶ್ವಾಸ ಗಳಿಸ್ಕೊಂಡು ನಾ ಅಧಿಕಾರಕ್ಕೂ ಬರ್ಬೋದು ಅನ್ನೋದು ದೂರದ ತರಕ್ಕೂ ಇರ್ಬೋದು. ಯಾಕಂದರೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರಂತೆ ಸ್ಪಷ್ಟವಾಗಿ ಇಲ್ಲ ನಾವು ಜಾತಿ ಗಣತಿಯನ್ನು ಮಾಡೇ ಮಾಡ್ತೀವಿ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಪ್ರಶ್ನೆಗೊಳಗಾಗಿ ಇವತ್ತು ಆರ್ ಎಸ್ ಎಸ್ ಆದರೂ ಸಹಿತ ಜಾತಿ ನೆಲೆಗಟ್ಟಿನ ಅವರು ಸಹಿತ ಇವತ್ತು ಮಾತಾಡ್ತಾ ಇದ್ದಾರೆ. ಹೌದು ಜಾತಿ ಗಣತಿ ಆಗಬೇಕಂತೇಳಿ ಮತ್ತು ಸೆಂಟ್ರಲ್ಲಲ್ಲಿನೂ ಜಾತಿ ಗಣತಿ ಆಗಬೇಕು ಅಂತ ಕೂಗು ಜೋರು ಹಿಡಿತಾ ಇದೆ ಅಂತೇಳಿ. ಯಾಕಂದರೆ ಈಗಾಗಲೇ ಬಿಹಾರದಾಗಿರ್ಬೋದು ಈ ಕರ್ನಾಟಕದಾಗಿರ್ಬೋದು ಇವೇನು ಜಾತಿ ಆಧಾರದ ಮೇಲೆ ಏನು ಅಥವಾ ಶೈಕ್ಷಣಿಕ ಅಥವಾ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಏನು ಸರ್ವೆ ಮಾಡಿದ್ದಾರೆ ಇವೆಲ್ಲ ಏನು ತೋರಿಸ್ತಾ ಇದ್ದಾವೆ, ಸಿಂಪ್ಟಮ್ಸ್ ಏನು ತೋರಿಸ್ತಾ ಇದ್ದಾವಪ್ಪ ಅಂದ್ರೆ ಇಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ಕೂಡಿದ್ರೆ ಅವ್ರು ಹೆಚ್ಚು ಕಡಿಮೆ 80-85% ಇದ್ದಾರೆ ಅನ್ನೋಂಥ ಒಂದು ರೂಪುಗಳು ಬರ್ತಾ ಇದ್ದಾವೆ. ಮತ್ತು ಅದು ಮೇಲ್ನೋಟಕ್ಕೆ ಸರಿನೂ ಅನ್ನಿಸ್ತಾ ಇದ್ದಾವೆ. ಅದಕ್ಕೆ ಈಗ ಮೊದಲು ಏನಾಗಬೇಕಾಗಿದೆಪ್ಪ ಅಂದ್ರೆ ಇದು ಸರಿಯೋ ತಪ್ಪೋ ಇವತ್ತೇನೋ ಅವೈಜ್ಞಾನಿಕ ಅಂತಾರೆ ಸಿದ್ದರಾಮಯ್ಯ ಕಡೆಯವರು, ಇಲ್ಲ ವೈಜ್ಞಾನಿಕವಾಗಿ ಅದನ್ನು ನಾವು ಮಾಡಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಏನಾದಪ್ಪ ಅಂದರೆ ಇದೊಂದು ಇನ್ನು ಹೊರಗೆ ಬರಲಿ ಅಂತ. ಅದಕ್ಕೆ ಒಂದು ಸರಳವಾಗಿ ಹೇಳುವಂಥದ್ದು, ಈಗೇನು ಅನುಷ್ಠಾನಗೊಳಿಸಿದಾಗ ಏನಲ್ಲ, ಮತ್ತು ಅನುಷ್ಠಾನಗೊಳಿಸ್ಲಿಕ್ಕೆ ಹೊಂಟ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರ ಶಾಸಕರು ಜೊತೆಗೆ ಸಚಿವರು ರಾಜೀನಾಮೆ ಕೊಟ್ಟರೆ ಈ ಸರ್ಕಾರ ಬಿದ್ದು ಹೋಗಿಬಿಡ್ತದೆ ಅನ್ನೋದು ಸಹಿತ ಎಲ್ಲರೂ ಗೊತ್ತಿರುವಂಥ ವಿಷಯ ಆಗಿದೆ. ಓಪನ್ ಸೀಕ್ರೆಟ್ ಅದು. ಮೋಸ್ಟ್ಲಿ ಈ ಒಕ್ಕಟ್ಟನ್ನು ನೋಡಿದರೆ ಅವರು ಮೋಸ್ಟ್ ಪ್ರೊಬಬ್ಲಿ ಜಾತಿ ಸಲುವಾಗಿ ಅದು ತಮ್ಮ ಒಂದು ಧರ್ಮ ಅಂತನ್ರಿ ಜಾತಿ ಅನ್ರಿ ಯಾವುದೋ ಕಾರಣಕ್ಕೆ ಇವರು ತಮ್ಮದ ಜಾತಿ ಉಳಿಸುವ ಸಲುವಾಗಿ ಈ ಒಂದು ಸಚಿವರು ಮತ್ತು ಶಾಸಕರು ರಾಜೀನಾಮೆ ಕೊಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಂಗಂತೇಳಿದ್ರೆ ಫೈನಲ್ ಅಂತಲ್ಲ, ಯಾಕಂದರೆ ಅಲ್ಲಿ ವಿಚಾರವಂತರು ಇದ್ದಾರೆ, ತಿಳುವಳಿಕೆಯವರು ಇದ್ದಾರೆ, ವಸ್ತುಸ್ಥಿತಿ ತಿಳ್ಕೊಳ್ಳೋಂಥವ್ರು ಇದ್ದಾರೆ. ಅದಕ್ಕಾಗಿ ನಮ್ಮ ಗೃಹ ಸಚಿವರು ಮತ್ತು ಸಿದ್ದರಾಮಯ್ಯನವರು ವಿಶೇಷವಾಗಿಲ್ಲ, ಅದ್ರ ಮೊದಲು ಬಿಡುಗಡೆ ಮಾಡೋಣ, ಬಿಡುಗಡೆ ಮಾಡಿದ್ಮೇಲೆ ಚರ್ಚೆ ಮಾಡೋಣ, ಚರ್ಚೆ ಮಾಡಿದ್ರೆ ಸ್ವೀಕಾರ ಮಾಡೋದು ಬಿಡೋದು ನಂತರ ದೃಷ್ಟಯ ಅನ್ನುವಂಥ ಒಂದು ಹಂತಕ್ಕೆ ಬಂದಿದ್ದಾರೆ. ಆದರೆ ಇದನ್ನು ಒಪ್ಪು ಸ್ಥಿತಿಯೊಳಗೆ ನಮ್ಮ ಹಿಂದೂ ಮಹಾಸಭಾ ನಮ್ಮ ಇವರು ವೀರಶೈವ ಮಹಾಸಭಾ ಆಗಿರ್ಬೋದು ಅಥವಾ ಲಿಂಗಾಯತ ಸಮುದಾಯಗಳಾಗಿರ್ಬೋದು ಇದು ಒಪ್ಪು ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದ್ರೆ ಇನ್ನು ಒಮ್ಮೆ ಬಿಡುಗಡೆ ಆಯ್ತಪ್ಪ ಅಂದ್ರೆ ಇದು ನಮ್ಮ ಕೈ ಮೀರಿ ಹೋಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇದನ್ನು ಏನು ಮಾಡಿ ಇನ್ನೊಂದು ಸರ್ವೆ ಹಾಕಿ ಇನ್ನೂ ಸ್ವಲ್ಪ ಸಮಯ, ಇದು ಟೈಮ್ ಕಿಲ್ಲಿಂಗ್ ಅಂತಾರೆ ನಮ್ಮಲ್ಲಿ. ಇನ್ನೊಂದು ಏನಪ್ಪ ಅಂದ್ರೆ ಡಿಲೇ ಜಸ್ಟಿಸ್ ಇಸ್ ಡಿನೈಡ್ ಜಸ್ಟಿಸ್ ಅಂತ ಕೇಳ್ತಾರೆ. ಅಂದ್ರೆ ಎಷ್ಟು ಪ್ರೊಲಾಂಗ್ ಆಗ್ತದೆ ಆ ಒಂದು ಪ್ರಭಾವ ಕಡಿಮೆ ಆಗ್ತದೆ ಅನ್ನೋದು ತರ್ಕ ಮಾಡ್ತಾ ಇದ್ದಾರೆ. ಬಟ್ ನಾವೆಲ್ಲರೂ ಒಂದು ತಿಳ್ಕೊಬೇಕಾಗಿರೋದಿಲ್ಲ ಏನಪ್ಪ ಅಂತಂದ್ರೆ ಇಲ್ಲಿಯ ಬಡತನಕ್ಕಾಗಿ ಇಲ್ಲಿಯ ಶಿಕ್ಷಣ ಸಲುವಾಗಿ ಮತ್ತೆದಕ್ಕೂ ಇಡೀ ದೇಶದಲ್ಲೇ ಈ ಮೀಸಲಾತಿ ತಂದಿದ್ದಾರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮತ್ತೆದಕ್ಕೂ ಅದು ಸತ್ಯವಂತ ಆಗ್ತಾ ಇಲ್ಲ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕೇಂದ್ರೀಕೃತವಾದಂತಹ ಉದ್ಯೋಗಗಳೆಲ್ಲನೂ ಪ್ರಾಯೋಜನ ಕೊಡ್ತಾ ಇದ್ದಾರೆ. ಹೀಗಾಗಿ ರಿಸರ್ವೇಷನ್ ಇದ್ದಿಲ್ಲದಂಥ ಪರಿಸ್ಥಿತಿ ಅದ. ಎಷ್ಟೋ ಜನ ರಿಸರ್ವೇಷನ್ ಇದ್ದರೂ ಸಹಿತ ಅನೇಕರಿಗೆ ಇನ್ನೂ ಉದ್ಯೋಗ ಸಿಗ್ತಾ ಇಲ್ಲ. ಈ ಎಲ್ಲ ನೆಲೆಯಲ್ಲೇ ಈ ಒಂದು ಏನಿವತ್ತು ಈ ವೀರಶೈವದ ನಮ್ಮ ಮಹಾಸಭಾ ಆಗಿರ್ಬೋದು ಜೊತೆಗೆ ನಾಳೆ ಒಕ್ಕಲಿಗರದು ಆಗಿರ್ಬೋದು ಇವರು ಇವತ್ತೇನೋ ಹೋರಾಟ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದನ್ನ ಅಂತ ಅಂತೇನೆ. ಯಾಕಂದರೆ ಎಲ್ಲರೂ ಸಮಾನವಾಗಿ ಈಗಾಗಲೇ ಕನ್ಸರ್ನ್ ಹೇಳಿದ್ದನ್ನ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ, ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅಷ್ಟೆಷ್ಟು ಪರ್ಸೆಂಟೇಜ್ ಅವ್ರು ರಿಸರ್ವೇಷನ್ ಕೊಟ್ಬಿಡ್ರಿ ಅನ್ನುವಂಥ ಮಾತನ್ನು. ಇದೊಂದು ರೀತಿ ಒಳ್ಳೆಯದು ಅಂತ ಎಲ್ಲರೂ ಆದಂಗೆ ಆಗ್ತದೆ. ಇನ್ನೊಂದು ಆಪ್ಷನ್ ಏನದಪ್ಪ ಅಂದ್ರೆ ನಮಗೆ ಬೇಕಾದ ಶಿಕ್ಷಣಕ್ಕೆ ಮತ್ತು ಉದ್ಯೋಗಕ್ಕೆ ಅದು ಮೊದಲು ಶಿಕ್ಷಣದೂ ಸಿಗಲಿಲ್ಲ ಎಲ್ಲರಿಗೂ. ಇಲ್ಲಿಯ 90% ಜನರಿಗೆ ಇಲ್ಲಿ ಶಿಕ್ಷಣ ಸಿಗಲಾರಂಥ ಪರಿಸ್ಥಿತಿಗೆ ಮತ್ತು ಆರೋಗ್ಯ ಸಿಗಲಾರಂಥ ಪರಿಸ್ಥಿತಿಗೆ ಅದ. ವರ್ಷಕ್ಕೆ ನಾವು 48 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದ್ರು ಸಹಿತ 42 ಲಕ್ಷ ಕೋಟಿ ರೂಪಾಯಿ ನಾವು ವಿಶೇಷವಾಗಿ ತೆರಿಗೆಯಿಂದ ದುಡ್ಡು ಕೊಡಿಸಿದ್ರು ಸಹಿತ ನಮಗೆ ಉದ್ಯೋಗ ಕೊಡಲಿಕ್ಕೆ ಆಗ್ತಾ ಇಲ್ಲ, ಶಿಕ್ಷಣ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಕೊಡುತ್ತಿರುವಂಥ ಏನು ಈ ಒಂದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರಲ್ಲ, ಇದ್ರ ಎಷ್ಟು ಆಗ್ಬೋದು ಪರ್ಸೆಂಟ್ ಅಂದ್ರೆ ಒಟ್ಟು ಬಜೆಟ್ನ 50% ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅದೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ ಮಾಡಿದರೆ ಮೋಸ್ಟ್ಲಿ ಈ ರಿಸರ್ವೇಷನ್ ಅನ್ನುವಂಥ ಕಾನ್ಸೆಪ್ಟ್ ಹೋಗೋ ಸಾಧ್ಯತೆಗಳಿದ್ದಾವೆ. ಇದನ್ನು ಸಹಿತ ಅಂಬೇಡ್ಕರ್ ಬಯಸಿದ್ರು ನಾವು ನೆನಪಿಸ್ಕೊಳ್ತಾ ಇವತ್ತು ಈ ಒಂದು ವೀರಶೈವ ಮತ್ತು ಒಕ್ಕಲಿಗರು ಒಂದಾಗಿ ಈ ಹೋರಾಟ ಮುಂದುವರೆಸುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದೊಂದು ತಿಕ್ಕಾಟಕ್ಕೆ ಹಾದಿ ಆಗ್ಬೋದೇನೋ, ಮತ್ತು ಸಮಾಜ ಒಡಿತೈತಿ ಮಾಡ್ತಾರೆ ವಾದ ಮಾಡ್ತೀವಿ ಇರಲಿ, ಬಟ್ ಇದ್ದಿದ್ದಿನ ಸುಳ್ಳಲ್ಲ ಜಾತಿಗಳು. ಆ ಬಿದ್ದ ಜಾತಿಗಳು ಅನುಕೂಲ ಮಾಡೋದು, ಜೊತೆಗೆ ಈ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲೂ ಬಡವರಿದ್ದಾರೆ, ಹಿಂದುಳಿದವರು ಇದ್ದಾರೆ, ಅಥವಾ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ಮಾಡೋದು. ಅದಕ್ಕಿರೋ ಒಂದು ಸೊಲ್ಯೂಷನ್ ಉದ್ಯೋಗ ಸೃಷ್ಟಿ, ಇವರು ಫ್ರೀ ಶಿಕ್ಷಣ, ಫ್ರೀ ಏನಪ್ಪ ಅಂತಂದ್ರೆ ಆರೋಗ್ಯ ಅಥವಾ ಔಷಧ ಕೊಟ್ಟರೆ ಮೋಸ್ಟ್ಲಿ ರಿಸರ್ವೇಷನ್ ಯಾರು ಕೇಳಲಿಕ್ಕಿಲ್ಲ ಅಂದ್ರೆ ಸಣ್ಣ ತರ್ಕ
ಕೇಜ್ರಿವಾಲ್ ಮಾಡಿದಂಥ ಹೆಜ್ಜೆ ಜೊತೆಗೆ ಕಾಂಚನಾಮರ ಕಾನ್ಸೆಪ್ಟು ಇವೆಲ್ಲ ತಂದರೆ ಇದು ಇವತ್ತು ಇವರು ರಿಸರ್ವೇಷನ್ ಬಿಡ್ತಾ ಇದ್ದಾರೆ, ನಮ್ಮ ಪಂಚಮಸಾಲಿ ಅವ್ರಿಗೆ ಕೇಳ್ತಾ ಇದ್ದಾರೆ, ಇನ್ನೊಬ್ರು ಕೇಳ್ತಾರೆ, ನಮ್ಮ ಪೊಡರು ಕೊಡ್ರು ಅಂತ ಅವ್ರಿಗೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜ್ ಇದ್ದಾರೆ ಅಷ್ಟು ಕೊಟ್ಟು ಬಿಟ್ಟರೆ ಇತ್ತ ಕರಾರು ಹೋಗ್ತದೇನೋ ಏನು ತಿಳಿಯೋದು. ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಇದನ್ನು ಚರ್ಚೆ ಮಾಡ್ತಾ ಇರ್ರಿ, ಮತ್ತು ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಬೇಡ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.